ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಗೋಲ್ಡ್ ಪೀಲ್ ಆಫ್ ಮಾಸ್ಕ್ ಬಗ್ಗೆ ನಾನು ಕಂಪ್ಲೀಟ್ ರಿವ್ಯೂ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಗುಡ್ ವೈಬ್ಸ್ ಗೋಲ್ಡ್ ಬ್ರೈಟನಿಂಗ್ ಪೀಲ್ ಆಫ್ ಮಾಸ್ಕ್ ಕಂಪ್ಲೀಟ್ ರಿವ್ಯೂ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇತ್ತೀಚೆಗೆ ಇದು ತುಂಬಾನೇ ಟ್ರೆಂಡ್ನಲ್ಲಿದೆ, ಪ್ರತಿಯೊಬ್ಬರು ಕೂಡ ಇದನ್ನ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವನ್ ನನ್ನ ಸಬ್ಸ್ಕ್ರೈಬರ್ ಅವರು ತುಂಬಾ ದಿನದಿಂದ ಈ ಗುಡ್ ವೈಬ್ಸ್ ಗೋಲ್ಡ್ ಪೀಲ್ ಆಫ್ ಮಾಸ್ಕ್ ಬಗ್ಗೆ ರಿವ್ಯೂ ಶೇರ್ ಮಾಡಿ ಅಂತ ತುಂಬಾ ದಿನದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಹಾಗೂ ನನ್ನ ಆನೆಸ್ಟ್ ರಿವ್ಯೂ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು, ಇದು ವರ್ತಿತ ಇಲ್ವಾ, ಇದನ್ನ ಹೇಗೆ ಬಳಸೋದು ಅಂತ ಎಲ್ಲ ಮಾಹಿತಿ ನಿಮ್ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಸೊ ಲೆಟ್ಸ್ ಬಿಗಿನ್. ಈ ಪೀಲ್ ಆಫ್ ಮಾಸ್ಕ್ನಲ್ಲಿ ಗೋಲ್ಡ್ ಮೇನ್ ಇಂಗ್ರೀಡಿಯಂಟ್ ಇರೋದ್ರಿಂದ ಆಸ್ ಯು ನೋ ಗೋಲ್ಡ್ ನಮ್ಮ ಸ್ಕಿನ್ಗೆ ಕಾಂಪ್ಲೆಕ್ಷನ್ ಎನ್ಹಾನ್ಸ್ ಮಾಡಲು ಹಾಗೂ ರೇಡಿಯನ್ಸ್ ಗ್ಲೋ ಪ್ರೊವೈಡ್ ಮಾಡಲು ತುಂಬಾ ಸಹಾಯಕವಾಗಿದೆ. ಸೊ ಯಾವುದೇ ಪಾರ್ಟಿ ಫಂಕ್ಷನ್ಗೆ ನಮಗೆ ಸಮಯಾವಕಾಶ ತುಂಬಾ ಕಡಿಮೆ ಇದ್ದಾಗ ಇನ್ಸ್ಟಂಟ್ ಗ್ಲೋ ಬೇಕು, ಫೇಷಿಯಲ್ ಗ್ಲೋ ಬೇಕು ಅಂತಂದಾಗ ಖಂಡಿತವಾಗಿಯೂ ಈ ರೀತಿಯಾದಂಥ ಪೀಲ್ ಆಫ್ ಮಾಸ್ಕನ್ನು ನೀವು ಬಳಸೋದ್ರಿಂದ ಇನ್ಸ್ಟಂಟ್ ಗ್ಲೋ ನಿಮ್ಮ ಸ್ಕಿನ್ನಲ್ಲಿ ಪ್ರೊವೈಡ್ ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಮೂರು ಇದರಲ್ಲಿ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಮೊದಲೇದಾಗಿ ಕ್ವಿಕ್ ಆಗಿ ಇದರ ರಿವ್ಯೂವನ್ನು ಕೊಡ್ತೀನಿ, ಅದಾದ ನಂತರ ಇದನ್ನು ಹೇಗೆ ಯೂಸ್ ಮಾಡೋದು, ಆ್ಯಂಡ್ ಎಂಡ್ನಲ್ಲಿ ನಾನು ಒಂದು ಕನ್ಕ್ಲೂಷನನ್ನು ಕೊಡ್ತೀನಿ, ಇದನ್ನು ಯೂಸ್ ಮಾಡಬೇಕಾ ಬೇಡವಾ, ಇದು ವರ್ತಿಟ ಇಲ್ವಾ, ಇದರ ರಿಸಲ್ಟ್ ಹೇಗಿದೆ ಅಂತ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಎಂಡ್ ಪಾರ್ಟನ್ನು ಮಿಸ್ ಮಾಡಿದೆ ನೋಡಿ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ನೋಟ್ ಮಾಡ್ಕೊಳ್ಳಿ, ಇದು ಯಾವುದೇ ರೀತಿಯ ಸ್ಪಾನ್ಸರ್ ವಿಡಿಯೋ ಅಲ್ಲ, ಇದು ನನ್ನ ಆನೆಸ್ಟ್ ರಿವ್ಯೂ. ಸೊ ಲೆಟ್ಸ್ ಬಿಗಿನ್. ಸೊ ಫಸ್ಟ್ ಆಫ್ ಆಲ್ ಇದರ ಪ್ಯಾಕೇಜಿಂಗ್ ಹೇಳೋದಾದ್ರೆ ಈ ರೀತಿಯಾದಂಥ ಟ್ಯೂಬ್ ಕಂಟೈನರ್ನಲ್ಲಿ ಇದು ಬರುತ್ತೆ. ಈಸಿ ಟು ಯೂಸ್ ಆ್ಯಂಡ್ ಅದೇ ರೀತಿಯಾಗಿ ಇದು ಟ್ರಾವೆಲ್ ಫ್ರೆಂಡ್ಲಿ ಕೂಡ. ಆ್ಯಸ್ ಯು ನೋ, ಗುಡ್ ವೈಬ್ಸ್ ಪ್ರಾಡಕ್ಟ್ಗಳಲ್ಲಿ ನೋ ಪ್ಯಾರಾಬಿನ್, ನೋ ಸಲ್ಫೇಟ್ ಹಾಗೂ ಮಿನರಲ್ ಆಯಿಲ್ ಫ್ರೀ ಇರುವಂಥ ಪ್ರಾಡಕ್ಟ್ ಇವ್ರದ್ದು. ಆ್ಯಂಡ್ ಇದರ ಕ್ವಾಂಟಿಟಿ ಹೇಳೋದಾದ್ರೆ 50 ಗ್ರಾಮ್, ಆ್ಯಂಡ್ ಇದರ ಸೆಲ್ಫ್ ಲೈಫ್ ಬಂದ್ಬಿಟ್ಟು 2 ಇಯರ್ಸ್, ಆ್ಯಂಡ್ ಇದರ ಪ್ರೈಸ್ ಹೇಳೋದಾದ್ರೆ 230 ರುಪೀಸ್. ಸೊ ಫ್ರೆಂಡ್ಸ್, ಇದನ್ನು ನಾನು ಪರ್ಪಲ್ ಆ್ಯಪ್ನಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಸೊ ಪರ್ಪಲ್ ಆ್ಯಪ್ನಲ್ಲಿ ತುಂಬ ಸಲ ಸೇಲ್ ಇರುತ್ತೆ, ಡಿಸ್ಕೌಂಟ್ ಇರುತ್ತೆ, ಆ ಸಮಯದಲ್ಲಿ ಇನ್ನೂ ಕೂಡ ಕಡಿಮೆ ಪ್ರೈಸ್ನಲ್ಲಿ ಇದು ಸಿಗುತ್ತೆ. ಸೊ ನಾನು ಇದನ್ನು 180 ರುಪೀಸ್ನಲ್ಲಿ ಪರ್ಚೇಸ್ ಮಾಡಿದ್ದೆ. ಸೊ ಫ್ರೆಂಡ್ಸ್, ನೋಡೋಣ ಬನ್ನಿ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ. ಸೊ ಫ್ರೆಂಡ್ಸ್, ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಸ್ಕಿನ್ನನ್ನು ನೋಡ್ಬೋದು. ಗೋಲ್ಡನ್ ಪೀಲ್ ಆಫ್ ಮಾಸ್ಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾನು ಫೇಸನ್ನು ಫಸ್ಟ್ಲಿ ಸ್ಕ್ರಬ್ ಮಾಡ್ತೀನಿ. ಫ್ರೆಂಡ್ಸ್, ಯಾವುದೇ ಪೀಲ್ ಆಫ್ ಮಾಸ್ಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫೇಸನ್ನು ಚೆನ್ನಾಗಿ ಸ್ಕ್ರಬ್ ಮಾಡಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಡೀಪ್ ಕ್ಲೀನ್ ಆಗುತ್ತೆ. ಇದರಿಂದಾಗಿ ನಾವು ನೆಕ್ಸ್ಟ್ ಸ್ಟೆಪ್ನಲ್ಲಿ ಅಪ್ಲೈ ಮಾಡುವಂಥ ಫೇಸ್ ಮಾಸ್ಕ್ ಒಂದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಒಂದೆರಡು ನಿಮಿಷದವರೆಗೆ ಫೇಸನ್ನು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಡು ಆದ ನಂತರ ಇವಾಗ ನಾನು ಪೀಲ್ ಆಫ್ ಮಾಸ್ಕನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದರ ಕನ್ಸಿಸ್ಟೆನ್ಸಿ ಆ್ಯಂಡ್ ಕಲರ್ ಸೇಮ್ ನಿಮಗೆ ಗೋಲ್ಡ್ ಫೀಲಿಂಗೆ ಕೊಡುತ್ತೆ ನೋಡ್ಬೋದು. ಆ್ಯಂಡ್ ಈ ಪೀಲ್ ಆಫ್ ಮಾಸ್ಕ್ದಲ್ಲಿ ಸ್ವಲ್ಪ ಫ್ರೆಗ್ರೆನ್ಸ್ ಇದೆ. ಸೊ ಈ ರೀತಿಯಾಗಿ ನೀವು ಒಂದು ಈವನ್ಲಿ ಒಂದು ಲೇಯರ್ನ ಅಪ್ಲೈ ಮಾಡಬೇಕು. ತುಂಬ ಥಿನ್ ಆಗಿನೂ ಅಲ್ಲ ಅಥವಾ ತುಂಬ ಥಿಕ್ ಆಗಿನೂ ಇಲ್ಲ. ಥಿಕ್ ಆಗಿ ಅಪ್ಲೈ ಮಾಡಿದರೆ ಅದು ಡ್ರೈ ಆಗಲು ತುಂಬ ಸಮಯ ತಗೊಳುತ್ತೆ. ಸೊ ಒಂದು ಮೀಡಿಯಂ ಕನ್ಸಿಸ್ಟೆನ್ಸಿಯಲ್ಲಿ ಚೆನ್ನಾಗಿ ಈವನ್ಲಿ ಸ್ಪ್ರೆಡ್ ಮಾಡಿ. ಫ್ರೆಂಡ್ಸ್, ಇವಾಗ ನಾನು ಈವನ್ಲಿ ಚೆನ್ನಾಗಿ ಇದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ 15 to 20 ಮಿನಿಟ್ಸ್ ಹಾಗೆ ಬಿಡಿ, ಕಂಪ್ಲೀಟ್ಲಿ ಡ್ರೈ ಆಗಬೇಕು. ಸೇಮ್ ಗೋಲ್ಡ್. ಸೊ ಫ್ರೆಂಡ್ಸ್, ಈ ಫೇಸ್ ಮಾಸ್ಕನ್ನು ನೀವು ವಾರದಲ್ಲಿ ಕೇವಲ 2 ಸಲ ಅಷ್ಟೇ ಅಪ್ಲೈ ಮಾಡಿ, 2 ಸಲಕ್ಕಿಂತ ಜಾಸ್ತಿಯಾಗಿ ಯೂಸ್ ಮಾಡಬೇಡಿ. ಸ್ಕಿನ್ ಇರಿಟೇಟ್ ಆಗುತ್ತೆ, ಡ್ರೈ ಆಗುತ್ತೆ. ಸೊ ಫ್ರೆಂಡ್ಸ್, ಕಂಪ್ಲೀಟ್ಲಿ ಇದು ಡ್ರೈ ಆಗಿದೆ, ಇವಾಗ ರಿಮೂವ್ ಮಾಡೋಣ. ಸೊ ಫ್ರೆಂಡ್ಸ್, ಲಾಸ್ಟ್ಲಿ ಓವರ್ ಆಲ್ ಇದರ ರಿಸಲ್ಟ್ ಹೇಳೋದಾದರೆ, ಈ ಪೀಲ್ ಆಫ್ ಮಾಸ್ಕ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳೋದಾದರೆ, ಯಸ್, ಅವರು ಮೆನ್ಷನ್ ಮಾಡಿರೋ ಹಾಗೆ ಇದು ಇನ್ಸ್ಟಂಟಾಗಿ ಸ್ಕಿನ್ನನ್ನು ಬ್ರೈಟನ್ ಅಪ್ ಮಾಡುತ್ತೆ, ಸ್ಕಿನ್ನಲ್ಲಿ ಹೆಲ್ದಿ ಗ್ಲೋವನ್ನು ಪ್ರೊವೈಡ್ ಮಾಡುತ್ತೆ. ಬಟ್ ಅಕಾರ್ಡಿಂಗ್ ಟು ಪ್ರೈಸ್ ಇದು ಸ್ವಲ್ಪ ಹೈ ಅನಿಸುತ್ತೆ. ಬಿಕಾಸ್ ಬೇರೆ ಬ್ರ್ಯಾಂಡ್ನಲ್ಲಿಯೂ ಕೂಡ ಸೇಮ್ 24 ಕ್ಯಾರೆಟ್ ಪೀಲ್ ಆಫ್ ಮಾಸ್ಕ್ ಇದೆ, ಬಟ್ ಅವರ ಪ್ರೈಸ್ ರೇಂಜ್ ತುಂಬಾ ಅಫೋರ್ಡೆಬಲ್ ಇದೆ ಅಂತ ಹೇಳ್ಬೋದು. 50 ಗ್ರಾಮ್ಗೆ ಜಸ್ಟ್ 74 ರುಪೀಸ್, ಆ್ಯಂಡ್ ಅದೇ ರೀತಿಯಾಗಿ 100 ಗ್ರಾಮ್ಗೆ 200 ರುಪೀಸ್. ಸೊ ತುಂಬಾ ಅಫೋರ್ಡೆಬಲ್ ಇದೆ, ಅದರ ರಿವ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಗುಡ್ ವೈಬ್ಸ್ ಪ್ರಾಡಕ್ಟ್ಸ್ ಬಗ್ಗೆ ನನಗೆ ಯಾವುದೇ ರೀತಿಯ ಹೇಟ್ ಇಲ್ಲ, ಆ ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ, ನಾನು ತುಂಬ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿದ್ದೀನಿ. ಬಟ್ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ತುಂಬಾ ಪ್ರೈಸ್ ಹೈ ಇದೆ ಅಂತ ಹೇಳ್ಬೋದು ಕಂಪೇರ್ ಟು ಅದರ್ಸ್. ಹಾಗಾಗಿ ನಾನು ನನ್ನ ಒಪಿನಿಯನ್ ಶೇರ್ ಮಾಡಿದೆ.
ಸೊ ಫ್ರೆಂಡ್ಸ್, ನಿಮಗೆ ಒಂದ್ಸರಿ ಟ್ರೈ ಮಾಡೋದಿದ್ರೆ ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡ್ಬೋದು. ಇದು ಸ್ಕಿನ್ನನ್ನು ಬ್ರೈಟನ್ ಅಪ್ ಮಾಡುತ್ತೆ, ಹೆಲ್ದಿ ಗ್ಲೋನ ಪ್ರೊವೈಡ್ ಮಾಡುತ್ತೆ. ಅದರ್ ದೆನ್ ದ್ಯಾಟ್ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಅಷ್ಟೇ. ಐ ಹೋಪ್ ಇವತ್ತಿನ ಈ ರಿವ್ಯೂ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಹಾಗೂ ಶೇರ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ಸೊ ಟಿಲ್ ದ ನೆಕ್ಸ್ಟ್ ವಿಡಿಯೋ, ಬೈ.